ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಪಿಯುಸಿ ಅನ್ನ ಪರೀಕ್ಷೆಯನ್ನು ರದ್ದುಪಡಿಸಲಾಗಿದೆ ಹಾಗಾಗಿ ಎಲ್ಲರೂ ಕೂಡ ಪಾಸ್ ಅಂತ ಸರ್ಕಾರ ಈಗಾಗಲೇ ಹೇಳಿದೆ ಇದರಿಂದಾಗಿ ಈಗ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದೆ ಪಿಯುಸಿ ಅಲ್ಲಿ ಎಲ್ಲರನ್ನ ಪಾಸ್ ಮಾಡಿರುವಂತ ನಿರ್ಧಾರ ಗೊಂದಲಕ್ಕೆ ಕಾರಣ ಆಗಿದೆ ಪದವಿ ಕಾಲೇಜು ಪ್ರವೇಶಕ್ಕೆ ಈಗ ಬೇಡಿಕೆ ಹೆಚ್ಚಾಗಿ ಈ ಗೊಂದಲ ಸೃಷ್ಟಿಯಾಗುವ ಸಾಧ್ಯತೆ ಇದೆ ರಾಜ್ಯದಲ್ಲಿ 5.86 ಲಕ್ಷ ವಿದ್ಯಾರ್ಥಿಗಳು ಪಿಯುಸಿ ಪಾಸ್ ಆಗ್ತಾ ಇದ್ದಾರೆ ಇದರಲ್ಲಿ 4.86 ಲಕ್ಷ ವಿದ್ಯಾರ್ಥಿಗಳು ಪದವಿ ತರಗತಿಗೆ ಸೇರುವಂತ ಸಾಧ್ಯತೆ ಇದೆ ರಾಜ್ಯದಲ್ಲಿ 2500 ಪದವಿ ಕಾಲೇಜುಗಳಲ್ಲಿ ಇಷ್ಟು ಪ್ರವೇಶ ಸಾಮರ್ಥ್ಯ ಇಲ್ಲ ಇನ್ನು ಪ್ರತಿ ವರ್ಷ 3 ರಿಂದ 3.5 ಲಕ್ಷ ವಿದ್ಯಾರ್ಥಿಗಳು ಪದವಿ ತರಗತಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ ಈ ಬಾರಿ 1.5 ಲಕ್ಷ ವಿದ್ಯಾರ್ಥಿಗಳು ಹೆಚ್ಚಾಗುವಂತ ಸಾಧ್ಯತೆ ಇರೋದ್ರಿಂದ ಸೀಟನ್ನ ಕೊಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳಿಗೆ ತಕ್ಕ ಬೋಧಕವಂತ ಹಾಗೆ ಮೂಲಸೌಕರ್ಯ ಕೂಡ ಅಗತ್ಯವಾಗಿ ಬೇಕಾಗುತ್ತೆ ಇನ್ನು ಇದನ್ನ ಆಯಾ ವಿಶ್ವವಿದ್ಯಾಲಯಗಳು ಪರಿಶೀಲಿಸಿ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಎಲ್ಲಾ ವ್ಯವಸ್ಥೆ ಇದ್ರೆ ಮಾತ್ರ ಸಿಂಡಿಕೇಟ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಈ ಪ್ರಕ್ರಿಯೆ ನಡೆಸುವುದಕ್ಕೆ ತಿಂಗಳಾನುಗಟ್ಟಲೆ ಸಮಯ ಕೂಡ ಬೇಕು ಈ ಬಾರಿ ಸರ್ಕಾರಿ ಪದವಿ ಕಾಲೇಜುಗಳಿಗೆ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಈ ಪ್ರಕ್ರಿಯೆ ನಡೆಯುವುದಕ್ಕೆ ಹೆಚ್ಚಿನ ಸಮಯ ಬೇಕಾಗಿರೋದ್ರಿಂದ ಕಾಲೇಜಿನ ಮೇಲೆ ಹೆಚ್ಚಿನ ಒತ್ತಡ ಕೂಡ ಬೀಳುತ್ತೆ ಈಗಷ್ಟೇ ಈ ಸಮಸ್ಯೆಗೆ ಶಿಕ್ಷಣ ಇಲಾಖೆ ಪರಿಹಾರವನ್ನ ಕೂಡ ಹುಡುಕಬೇಕಾಗಿದೆ ಯಾಕಂದ್ರೆ ಸಮಸ್ಯೆಯನ್ನ ನಿವಾರಣೆ ಮಾಡಬೇಕು ಪರಿಹಾರವನ್ನ ಹುಡುಕುವಂತ ಜವಾಬ್ದಾರಿ ಕೂಡ ಶಿಕ್ಷಣ ಇಲಾಖೆಗೆ ಇರುವಂತದ್ದು ಇನ್ನು ಪದವಿ ಕಾಲೇಜುಗಳಲ್ಲಿ ಸೀಟು ಹೆಚ್ಚಳ ಮಾಡಬೇಕಾದಂತ ಪರಿಸ್ಥಿತಿ ಇರೋದ್ರಿಂದ ಪ್ರವೇಶ ಪರೀಕ್ಷೆ ನಡೆಸುವುದಕ್ಕೆ ಖಾಸಗಿ ಕಾಲೇಜುಗಳು ಮುಂದಾಗಿದೆ ಅಂತ ಮಾಹಿತಿ ಪ್ರವೇಶ ಪರೀಕ್ಷೆ ಮೂಲಕ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನ ಅಳೆಯುವುದಕ್ಕೆ ಈಗ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ ಖಾಸಗಿ ಕಾಲೇಜು ಮಟ್ಟದಲ್ಲಿ ಈ ಪ್ರವೇಶ ಪರೀಕ್ಷೆಗಳು ನಡೆಯುತ್ತೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿದೆ ಅನುಮತಿ ಇರುವ ಸೀಟುಗಳನ್ನು ಭರ್ತಿ ಮಾಡಿಕೊಳ್ಳೋಕೆ ಖಾಸಗಿ ಕಾಲೇಜುಗಳು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಿದೆ ಪ್ರವೇಶ ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳ ಸ್ಥಿತಿ ಈಗ ಅತಂತ್ರ ಆಗುವ ಸಾಧ್ಯತೆ ಇದೆ ಈಗಾಗಲೇ ಕೊರೋನಾ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಪಾಸ್ ಅಂತ ಹೇಳಿರೋದ್ರಿಂದ ಈಗ ಡಿಗ್ರಿ ಕಾಲೇಜುಗಳಿಗೆ ಅಡ್ಮಿಷನ್ ಕೂಡ ಪ್ರಾರಂಭ ಆಗಿದೆ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಈಗ ಅಡ್ಮಿಷನ್ ಮಾಡುವುದಕ್ಕೆ ಮುಂದಾಗ್ತಾ ಇರೋದ್ರಿಂದ ಇದು ಪ್ರಮುಖವಾಗಿ ಕಾಲೇಜುಗಳಿಗೆ ಹೆಚ್ಚಿನ ಒತ್ತಡಕ್ಕೆ ಕಾರಣ ಆಗ್ತಾ ಇದೆ ಯಾಕಂದ್ರೆ ಎಲ್ಲಾ ಅಷ್ಟೊಂದು ವಿದ್ಯಾರ್ಥಿಗಳು ಕೂಡ ಈಗ ಪಾಸ್ ಆಗಿರೋದ್ರಿಂದ ಎಲ್ಲರೂ ಕೂಡ ಬರ್ತಾರೆ ಹಾಗಾಗಿ ಖಾಸಗಿ ಶಾಲಾ ಏನು ಆಡಳಿತ ಮಂಡಳಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಪ್ರವೇಶ ಪರೀಕ್ಷೆಯನ್ನು ನಿಗದಿ ಮಾಡಿದೆ ಹಾಗಾಗಿ ಸರ್ಕಾರಿ ಕಾಲೇಜುಗಳಿಗೆ ಈಗ ಹೆಚ್ಚಿನ ಒತ್ತಡ ಬೀಳುವ ಸಾಧ್ಯತೆ ಇದೆ ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕು ಹಾಗಾಗಿ ಶಿಕ್ಷಣ ಇಲಾಖೆಯ ಮೇಲೆ ಈಗ ಮತ್ತಷ್ಟು ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಅಷ್ಟೆಲ್ಲ ಮಕ್ಕಳು ಈಗ ಪ್ರವೇಶವನ್ನು ಪಡೆದುಕೊಳ್ತಾರೆ ಅಂದರೆ ಯಾವ ರೀತಿ ಅವರಿಗೆ ಪ್ರವೇಶವನ್ನು ಪಡೆದುಕೊಳ್ಬೇಕು ಜೊತೆಗೆ ತರಗತಿಗಳನ್ನು ಹೆಚ್ಚು ಮಾಡುವಂಥ ಅವಶ್ಯಕತೆ ಕೂಡ ಇರುತ್ತೆ ಅಷ್ಟೊಂದು ವಿದ್ಯಾರ್ಥಿಗಳೀಗ ಬರೋದ್ರಿಂದ ಪ್ರವೇಶವನ್ನು ನೀಡಬೇಕಾಗಿರೋದ್ರಿಂದ ಕಾಲೇಜುಗಳಲ್ಲಿ ಸ್ಟ್ರೆಂತನ್ನು ಕೂಡ ಈಗ ಹೆಚ್ಚು ಮಾಡಬೇಕಾಗುತ್ತೆ ಒಂದೊಂದು ಕಾಲೇಜಿನಲ್ಲಿ ಇಷ್ಟೇ ವಿದ್ಯಾರ್ಥಿಗಳು ಇರಬೇಕು ಅಂತ ಲಿಮಿಟೇಷನ್ ಇರುತ್ತೆ ಆದರೆ ಈಗ ಅದನ್ನು ಮತ್ತಷ್ಟು ಹೆಚ್ಚು ಮಾಡುವಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ